ಹಾಯ್ ಎವರಿ ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡೋಕೆ ಗೊತ್ತಿರಲ್ಲ ಅದನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಇಷ್ಟ ಲೈಕ್ನ ಮಾಡಿ ನೀವು ಸಿ ಇ ಟಿ ಮುಖಾಂತರ ಇಂಜಿನಿಯರಿಂಗ್ ಅದೇ ರೀತಿ ಯಾವುದೇ ರೀತಿ ನಾನಾ ಪ್ರೊಫೆಷನಲ್ ಕೋರ್ಸ್ಗಳು ಅದೇ ರೀತಿ ಬೇರೆ ಕೋರ್ಸ್ಗಳಿಗೆ ಹೋದರೆ ನಿಮಗೆ ವರ್ಷ ವರ್ಷ ಸ್ಕಾಲರ್ಶಿಪ್ ಕೊಡ್ತಾರೆ ಅಪ್ ಟು ಒಂದು ಲಕ್ಷ ನೀವು ನಂಬಲ್ಲ ಒಂದು ಲಕ್ಷ ಒಂದು ಲಕ್ಷಕ್ಕಿಂತ ಅಧಿಕ ಸ್ಕಾಲರ್ಶಿಪ್ ಪಡೆದ ವಿದ್ಯಾರ್ಥಿಗಳು ಈಗಲೂ ಇದ್ದಾರೆ ಈಗಲೂ ವರ್ಷ ವರ್ಷ ಪಡೀತಿದ್ದಾರೆ ಇದಕ್ಕೆ ಏನೆಲ್ಲ ಕ್ರೈಟೀರಿಯಾಗಳಿರುತ್ತೆ ಯಾವ್ಯಾವ ಸ್ಕಾಲರ್ಶಿಪ್ ಪಡಿಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಅದನ್ನು ಒಂದುಬಿಟ್ಟು ನಿಮ್ಮ ಡಿಪಾರ್ಟ್ಮೆಂಟ್ ವೈಸ್ ನಿಮಗೆ ಸ್ಕಾಲರ್ಶಿಪ್ನ ಸ್ಯಾಂಕ್ಷನ್ ಮಾಡ್ತಾರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅದೇ ರೀತಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ ಇನ್ ಕೇಸ್ ನಿಮ್ಮದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅದೇ ರೀತಿ ಬ್ರಾಮಿನ್ಸ್ ಡಿಪಾರ್ಟ್ಮೆಂಟಿಂದ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಾರೆ ನೀವು ಇನ್ ಕೇಸ್ ಎಸ್ ಸಿ ಎಸ್ ಟಿ ಆಗಿ ಖಾಸಗಿ ಕಾಲೇಜಲ್ಲಿದ್ದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಫೀಸ್ ರಿಫ್ ಇದು ಫೀಸ್ ರಿಫಂಡ್ ಆಗುತ್ತೆ ಕೇಸ್ ನೀವು ಎಸ್ ಸಿ ಎಸ್ ಟಿ ಆಗಿ ಸರ್ಕಾರಿ ಕಾಲೇಜಲ್ಲಿದ್ದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಫೀಸ್ ರಿಫಂಡ್ ಆಗುತ್ತೆ ಅದೇ ರೀತಿ ಓ ಬಿ ಸಿ ಕಡಗರಿಯವರಿಗೆ ಸರ್ಕಾರಿ ಕಾಲೇಜುಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫೀಸ್ ರಿಫಂಡ್ ಆಗುತ್ತೆ ಸರ್ಕಾರಿ ಕಾಲೇಜುಗಳಲ್ಲಿದ್ದರೆ ಅದೇ ರೀತಿ ಒ ಬಿ ಸಿ ಅವರಿಗೆ ಖಾಸಗಿ ಕಾಲೇಜ್ಗಳಲ್ಲಿದ್ದರೆ ಹದಿನೆಂಟು ಸಾವಿರದವರೆಗೂ ನಿಮಗೆ ಫೀಸ್ ಹದಿನೆಂಟು ಸಾವಿರ ಫೀಸ್ ರಿಫಂಡ್ ಆಗುತ್ತೆ ಅದೇ ರೀತಿ ಇದರ ಜೊತೆಗೆ ನೀವು ಹೊಸಗಿ ಸ್ಕೀಮ್ನ ತಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಬಸರಾಜ ಬೊಮ್ಮಾಯಿಯವರು ಅಪ್ ಟು ಹತ್ತು ಸಾವಿರ ಬರುತ್ತೆ ಇಂಜಿನಿಯರ್ ಸ್ಟೂಡೆಂಟ್ಸ್ಗಳಿಗೆ ರೈತ ವಿದ್ಯಾನಿಧಿ ಅಂತ ಹೆಣ್ಣು ಮಕ್ಕಳಿಗೆ ಹನ್ನೆರಡು ಸಾವಿರ ಬರುತ್ತೆ ಆ್ಯಂಡ್ ಅದರ್ಸ್ ಬೇರೆ ಬೇರೆ ಕೋರ್ಸ್ಗಳಿಗೆ ಡಿಗ್ರಿ ಕೋರ್ಸ್ಗಳಿಗೆ ಬೇರೆ ಬೇರೆ ರೀತಿ ಇರುತ್ತೆ ಅದು ಬಂದ್ಬಿಟ್ಟು ನಂತರ ಲೇಬರ್ ಡಿಪಾರ್ಟ್ಮೆಂಟ್ ಸ್ಕಾಲರ್ಶಿಪ್ ಕಟ್ಟಡ ಕಾರ್ಮಿಕರು ಮತ್ತು ಇತರ ಮಕ್ಕಳ ಸ್ಕಾಲರ್ಶಿಪ್ ಆಗಿರುತ್ತೆ ಅದು ನಿಮಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ಬರುತ್ತೆ ಎಮ್ ಬಿ ಬಿ ಎಸ್ ಅಂಡ್ ಅದರ್ಸ್ ಕೋರ್ಸ್ಗಳಿಗೂ ಕೂಡ ಐವತ್ತು ಸಾವಿರ ಬರುತ್ತೆ ನಂತರ ಡಿಗ್ರಿ ಮಾಮೂಲಿ ಮಾಮೂಲಿ ಡಿಗ್ರಿ ಕೋರ್ಸ್ಗಳಿಗೆ ಅಪ್ ಟು ಮೂವತ್ತು ಸಾವಿರದವರೆಗೂ ನಿಮಗೆ ಸ್ಕಾಲರ್ಶಿಪ್ನ ಬರುತ್ತೆ ಅದೇ ರೀತಿ ಎಕ್ಸ್ಟ್ರಾ ಸ್ಕಾಲರ್ಶಿಪ್ ಕೂಡ ಬರುತ್ತೆ ನಿಮ್ಮದು ಡಿ ಸ್ಕಾಲರ್ ಅಂತ ಬರುತ್ತೆ ಇನ್ ಕೇಸ್ ನೀವು ಹಾಸ್ಟೆಲರ್ ಆಗಿಲ್ಲ ಅಂತ ಬರುತ್ತೆ ಆ ರೀತಿ ಡಿಫ್ರೆಂಟ್ ಸ್ಕಾಲರ್ಶಿಪ್ ಬರ್ತವೆ ಒಟ್ಟು ನೀವು ಅಪ್ ಟು ಒಂದು ಲಕ್ಷದವರೆಗೂ ಸ್ಕಾಲರ್ಶಿಪ್ನ ಪಡಿಬೋದು ಎಕ್ಸ್ಪೆಷಲಿ ಎಸ್ ಸಿ ಎಷ್ಟು ವಿದ್ಯಾರ್ಥಿಗಳಿಗೆ ಹೆಚ್ಚು ಸ್ಕಾಲರ್ಶಿಪ್ ಬಂದ್ಬಿಟ್ಟು